ಏನಣ್ಣ ರೆಡಿ ಆದ್ರೆ ಯಾವ ತರ ಇರುತ್ತೆ ಅಂತ ನನಗೆ ಹೆಂಗೆ ನೋಡೋದಕ್ಕೆ ಒಂಥರ ಖುಷಿ ಅನಿಸ್ತಾ ಇದೆ ಗಾಡಿ ನೋಡಿ. ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ, ಇವತ್ತೊಂದು ಹೊಸ ವೀಡಿಯೋ ಜೊತೆ. ಏನಪ್ಪ ನೈಟಲ್ಲಿ ಏನು ವೀಡಿಯೋ ಮಾಡ್ತಾ ಇದ್ದಾರೆ ಏನು ಅಂತ ತಿಳ್ಕೊತಾ ಇದ್ದೀರಾ. ಇವತ್ತು ಬಂದ್ಬಿಟ್ಟು ಟೈಮ್ ನೋಡಿ, ಒಂದು ಸೆಕೆಂಡ್, 11:23 June 10. ಒಂದು ಓಕೆ ನೋಡಿ, ಇವನೇ ಇರ್ಫಾನು. ಆ ಗಾಡಿ ಮಾಡಿರೋದಕ್ಕೆ ಇವಾಗ ಆ ಗಾಡಿ ಹುಟ್ಟಿರೋದು. ಓಕೆ, ಹಾಂ ಹೇಳ್ತಾ ಇರಲ್ಲ, ಅಪ್ಡೇಟ್ಸ್ ಕೇಳ್ತಾ ಇರೋ ತುಂಬ ಜನ ಅದು. ಹಾಂ ನೋಡ್ರಿ, ಕಾರ್ ಹೆಂಗಿದೆ, ಒಳ್ಳೆ ಹಿಂದೆ ಲುಕ್ಕು ಎಲ್ಲ ಸೂಪರಾಗಿ ಕಾಣಿಸ್ತಾ ಇದೆಯಲ್ಲ. ಇವಾಗ ಇದನ್ನು ಟೆಸ್ಟ್ ಡ್ರೈವ್ ಎತ್ಕೊಂಡು ಹೋಗೋಣ ಅಂತ ಅದಕ್ಕೆ ವೀಡಿಯೋ ಮಾಡ್ತಾ ಇರೋದು, ನೀವು ನೋಡ್ಬೋದು. ಹೀಗೆಲ್ಲ ಹಿಂಗೆ ಇರಲಿನಾ. ಓಕೆ ಬನ್ನಿ, ಒಂದ್ಸತಿ ಟೆಸ್ಟ್ ಡ್ರೈವ್ ನೋಡೋಣ ಹೆಂಗೆ ಹೋಗುತ್ತೆ ಏನೋ ಅಂತ. ಗೋಪ್ರೋ ಸೆಟಪ್, ಫಸ್ಟ್ ವೀಡಿಯೋ ಗೋಪ್ರೋದಲ್ಲಿ. ಓಕೆ ಫಸ್ಟ್ ಮಳೆಗಾಲಿಕ್ ಬಿಟ್ಟು ಹತ್ತಾನ. ಆಫ್ ಮಾಡಿದ್ದೀರ ಸೀಟ್ ಇಷ್ಟೇನಾ? ಇದ ಗೋಪ್ರಣ್ಣ. ಓಕೆ ಫಸ್ಟು ಹಿಂದಕ್ಕೆ ಅನ್ಸುತ್ತೆ. ಏಯ್ ನೋಡಿ, ಸೌಂಡ್ ಇಲ್ಲ ಏನಿಲ್ಲ. ಇದೇನದು? ಸ್ವಲ್ಪ ಸಸ್ಪೆನ್ಷನ್ ಎಲ್ಲ ಹಾರ್ಡ್ನೆಸ್ ಇಲ್ಲ, ಸ್ವಲ್ಪ ಜಾಸ್ತಿ ಇದಾಗ್ಬಿಟ್ಟಿದೆ ನೋಡಿ. ಸುಳ್ಳು ಕುತ್ಕೊಂಡ್ಬಿಟ್ಟಿದ್ದು ಕೇಳುತ್ತಾರೆ. ಹಾಂ ಇರು ಇರು. ಇರ್ಫಾನ್ ನಿನ್ನ ಅಣ್ಣ ಇದು ಲೈಕ್ ಸ್ಟೀರಿಂಗ್ ಇನ್ನೂ ಫುಲ್ ಕಟ್ ಮಾಡ್ತಾರ, ಅಲ್ಲಿ ಇದು ತೆಗಿಬೇಕು. ಇನ್ನ ಸಾಲದ ಅಲ್ಲ ಕಟ್ಟಿಂಗು ಫ್ರಂಟ್ ನೋಡಿ. ಇದರಲ್ಲಿ ಇವಾಗ ರಿವರ್ಸ್ ಇದೆ, ಇವಾಗ ಫ್ರಂಟ್ ಹಾಕೊಳ್ಳೋಣ. ಓಕೆ ಪಿಕಪ್ ಮಾತ್ರ ಹೈಲೈಟ್ ಆಗಿದೆ ನೋಡ್ಕೊ. ಬೇಡ ಬಿಡು ಬೇಡ ಬಿಡು, ಫ್ರೆಂಡಾ ಹಂಗೆ ಫುಲ್ಲು. ಹಿಂದೆ ನೋಡು, ಇದು ಈ ವೀಲ್ ತಿರುಗ್ತಿಲ್ಲ ಅದೇ ಸ್ಟ್ರೈಟ್ ಇದೆ ತಿರುಗೈತೆ. ಅಡ್ಜಸ್ಟ್ಮೆಂಟ್ ಮಾಡ್ರೆ? ಹಾಂ ಅಡ್ಜಸ್ಟ್ಮೆಂಟ್ ಮಾಡಿ ನೋಡೋಣ. ಹಿಂದೆ ಕುತ್ಕೊಂಡೈತೆ ಸ್ಟೇರಿಂಗು ಇಲ್ಲ. ಜಾಕಪ್ ಜರ ಬ್ಯಾಕ್ ನೋಡೋಣ, ಅದು ಹಾರ್ಡ್ನೆಸ್ಸು ಇಲ್ಲ ಅಲ್ಲಲ್ಲ. ಗಾಡಿ ಆಯ್ತು ನೋಡೋಣ. ಟ್ರೆಂಡಿಂಗ್ ಜಾಸ್ತಿ ನೋಡಿ. ಬೇಕಾದ್ರೆ ಓಹೋ ಇದೇನು, ಇದು ಫುಲ್ ತಿರುಗಿದೆ, ಇದು ಫುಲ್ ತಿರುಗ್ತಿಲ್ಲ. ಓಕೆ ನೋಡ್ಬೋದು ನೀವು ಸೈಡಿಂದ ಹಿಂಗೆ ಕಾಣಿಸ್ತದೆ ಲುಕ್ಕು. ವೀಲ್ ಅಲೈನ್ಮೆಂಟ್ ಹೋಗಿದೆ ತಿರುಗಿಸು ತಿರುಗಿಸು.
ಸಣ್ಣ ವೀಲ್ ಅಲೈನ್ಮೆಂಟ್ ಹೋಗಿದ್ದೀರಪ್ಪ ನಾನು ತೊಗೊಂಬ ಓಕೆ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಬರೋಣ ಯಾಕಂದ್ರೆ ಸ್ವಲ್ಪ ವೀಲ್ ಅಲೈನ್ಮೆಂಟ್ ಎಲ್ಲ ಮಿಸ್ ಆಗಿದೆ ಎಲ್ಲ ನೋಡ್ಕೊಂಡು ನೀವು ನೋಡ್ಬೋದು ಲುಕ್ ಎಲ್ಲ ಒಂಥರ ಕ್ರೇಜಿಯಾಗೆ ಇದೆ ಅಲ್ಲ ಏನೋ ಫುಲ್ ಪೇಂಟಿಂಗ್ ಇಟ್ಟಿಗೆ ಎಲ್ಲ ಆಯ್ತು ಅಂದ್ರೆ ಒಂಥರ ಹೆವಿಯಾಗಿ ಕಾಣಿಸುತ್ತೆ ಇದೇನಕ್ಕೆ ಈ ಥರ ಎಲ್ಲ ಏನು ಕೊಟ್ಟಿದ್ರೆ ಎಲ್ಲ ಎಲ್ಲ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟಿಗೆ ಒಂದ್ಸತಿ ಟೆಸ್ಟ್ ಹೋಗಿ ಬರೋಣ ಏನು ಸ್ಪೀಡ್ ಆಗುತ್ತೆ ಎಷ್ಟುವರೆಗೂ ಹೋಗಬಹುದು ಅಂದರೆ ನಮಗೂ ಎಕ್ಸಾಕ್ಟ್ ಆಗಿ ಇಡೇ ಇಲ್ಲ ಟೆಸ್ಟ್ ಒಂದ್ಸತಿ ನೋಡೋಣ ಸ್ಟೇರಿಂಗು ಅಲೈನ್ಮೆಂಟ್ ಆಗಿದೆ ಲೈಟಾಗೆ ನೋಡೋಣ ಸ್ವಲ್ಪ ಟೆಸ್ಟ್ ಹೋದ್ರೆ ಗೊತ್ತಾಗುತ್ತೆ ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ ಅದಕ್ಕೆ ಟೂಲ್ಸ್ ಕಿಟ್ ಎಲ್ಲ ಸ್ವಲ್ಪ ಎತ್ಕೊಂಡಿದ್ದೀವಿ ಏನೇನು ಬೇಕು ಅಂತೆಲ್ಲ ಎಸ್ ಅನ್ ನೋಡ್ಕೊ ಹಿಂದೆ ಗೇರ್ ಇದು ನೋಡಿ ಗೇರು ಒಳ್ಳೆ ಸಕ್ಕಾಗೈತಲ್ಲ ಸ್ವಲ್ಪ ಹಿಂಗೆ ಈಗ ಹಂಗೆ ಬರ್ರಿ ಮುಂದೆ ಸಕ್ಕಾಗಿದೆ ಪಿಕಪ್ ಮಾತ್ರ ಹಂಗೆ ಅನ್ನತ್ತೆ ಹ್ಞೂ ಲಾಕ್ ಮಾಡ್ಕೊ ಫೋನು ನನ್ನ ಹತ್ರ ಇದೆ ಬಿಡು ಇಲ್ಲ ಸಿಂಗಲ್ ಸಿಂಗಲ್ ಯೂಸ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ನೋಡಿ ಇದು ಬಂದ್ಬಿಟ್ಟು ಆಕ್ಚುಲಿ ಫ್ರಂಟ್ ಬ್ರೇಕ್ ಇದು ಒಂದು ಸೆಕೆಂಡ್ ಅಯ್ಯ ಹಲೋ ನೋಡಿ ಇದು ಫ್ರಂಟ್ ಬ್ರೇಕು ಇದು ಬ್ಯಾಕ್ ಬ್ರೇಕು ಎಲ್ಲ ಸಪ್ರೇಟ್ ಸಪ್ರೇಟ್ ಡ್ರಿಫ್ಟ್ ಹೊಡಿಬೇಕಂದ್ರೆ ಸಕ್ಕದ ಹೊಡ್ಕೊಂಡು ಹೋಗೋ ಡ್ರಿಫ್ಟು ಇವಾಗ ಸರ್ಕಸ್ ಎಲ್ಲ ಮಾಡಲ್ಲ ಇವಾಗ ನಾವು ಇಂದೇನಾ ನೋಡಿ ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ ನಮ್ಮ ಗಾಡಿಗೆ ಏನಿದೆ ಗೊತ್ತಾಗ್ರು ಏನೋ ಗರ ಗರ ಅಂತ ಇರ್ಫಾನ್ ಎಲ್ಲ ಅಡ್ಡ ಬರ್ತಾರೆ ಏನೋಪ್ಪ ಅಷ್ಟೇ ಇಲ್ಬಿಡಿ ಶೂರಾ ಯಾರೋ ಫೋನ್ ಮಾಡ್ತಾ ಇದಾರೆ 2350 ಬ್ರೋ ಟೆಲ್ ಮಿ ಬ್ರೋ ಅವಾಗ ಹೇಳಕ್ ಮರ್ತ ಹೋಗ್ಬಿಟ್ಟೆ ಓಕೆ ಇದು ನಮ್ ಜಿಮ್ ಅಲ್ಲಿ ಕೇಳ್ತಾ ಇದೆ ಬೈಕ್ ನ ಏನು ಬ್ರೋ ಯಾವಾಗ ರೆಡಿ ಆಗುತ್ತೆ ಬೈಕ್ ಅಂತ ಓಕೆ ಬ್ರೋ ಗಣಿ ಬ್ರೋ ನಮ್ಮ 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 ಯೂಟ್ಯೂಬರ್ಸ್ ಎಲ್ಲ ಒಂದು ಹಾಯ್ ಹೇಳ್ಕೊಂಬಿಡಿ ಎಲ್ಲರೂ ನೋಡ್ತಾ ಇದಾರೆ ಪಾಪ ಹಾಯ್ 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 ಎಲ್ರು ಹಾಯ್ ಸಬ್ಸ್ಕ್ರೈಬ್ ಮಾಡಿ ಏನಣ್ಣ ರೆಡಿ ಆದ್ರೆ ಯಾವ ತರ ಇರುತ್ತೆ ಅಂತ ನಾನು ಹೆಂಗೆ ನೋಡೋದಕ್ಕೆ ಒಂಥರ ಏನೋ ಒಂಥರ ಕಷ್ಟ ಅನ್ಸ್ತಾ ಇದೆ ಚೆನ್ನಾಗಿದೆ ನೋಡೋದಕ್ಕೆ ಮೂರೇ ಜನ ನಮ್ದೇ ಹೋಗ್ಬೇಕು ಅಂತ ಇದನ್ನ ಫುಲ್ ಕಂಪ್ಲೀಟ್ ಆಗ್ಬೇಕು ಜಸ್ಟ್ ಒಂದ್ ಸೆಟ್ ಟೆಸ್ಟ್ ನೋಡ್ತಾ ಇದೀವಿ ಬರೀ ಪ್ಯೂರ್ ಎಲೆಕ್ಟ್ರಿಕ್ ಇದು ಇಂಜಿನ್ ಇಂಜಿನ್ ಏನಿಲ್ಲ ಎಲೆಕ್ಟ್ರಿಕಲ್ ಗಾಡಿನೇ ಅಂತ
ಇಂಜಿನ್ ಏನ್ ಬೇಕಾಗಲ್ಲ ನಿಮ್ಗೆ, ಸ್ಪೀಡ್ ಎಷ್ಟು ಬೇಕೋ ಅಷ್ಟು ಹೋಗುತ್ತೆ ಆರಾಮಾಗೆ. ಹಾ, ಮೋಟರ್ ಅನ್ನು ಚೇಂಜ್ ಮಾಡ್ಕೊಂಡ್ರೆ ಸಾಕು. ಇವಾಗ 2 ಕಿಲೋಮೀಟರ್ ಹಾಕಿದ್ವಿ, ಅದತ್ರ ಒಂದು ನನ್ನ 40-50 ಕಿಲೋಮೀಟರ್ ಬರುತ್ತೆ ಸ್ಪೀಡು. ಅಲ್ಲ ಹೇಳ್ತಾ ಇರೋದು, ಅದಕ್ಕಿಂತ ಮೋಟರ್ ಜಾಸ್ತಿ ಹಾಕೊಂಡ್ರೆ 100-120 ಬೇಕಾ ಹೋಗ್ಬೋದು ನಾವು ಆರಾಮಾಗೆ. ಖುಷಿ ಅನಿಸ್ತಾ ಇದೆ ಗಾಡಿ ನೋಡಿ.